పంచం కాలి సమాజకే పంచం కాలి సమాజకే చెడు కూతురు బిడ్ర ನೀವು ಈಗಾಗಲೇ 2A ಮೀಸಲಾತಿಗೆ ಒಳಪಡಿಸಿದ್ರಿ, ಅದೇ ಮಾದರಿಯಲ್ಲಿ ನಮ್ಮ ಸಮಾಜವನ್ನು ನೀವು 2A ಮಾದರಿಗೆ ಏನಪ್ಪಾ ಅಂದ್ರೆ ಒಳಪಡಿಸಕ್ಕೆ ನಿಮ್ಮ ಏನಪ್ಪಾ ಅಂತಂದ್ರೆ ಯಾವುದೇ ಕಠಿಣವಾದಂತ ಒಂದು ಕಾನೂನು ಇಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಸಮಾಜದ ಜೊತೆಗೂಡಿ ಇನ್ನೂ ಹಲವಾರು ಈ 2012 ಹಲವಾರು ಸಮಾಜವನ್ನು 2A ನೀವು ಏನಪ್ಪಾ ಅಂದ್ರೆ ಒಳಪಡಿಸಿದ್ರಿ. ನಾವು ಅದೇ ಕಾನೂನು ಅಧೀನದಲ್ಲಿ ನಮ್ಮ ಸಮಾಜವನ್ನು 2A ನೀವು ಏನಪ್ಪಾ ಸೇರಿಸಿದ್ದಿ, ಆದ್ರೆ ನಮ್ಮ ಸಮಾಜ ನಿಮ್ಮನ್ನು ಗೌರವಿಸ್ತದ ಪೂಜಿಸ್ತದ. ಇಲ್ಲದೆ ಹೋದರೆ ಮುಂದೊಂದು ದಿನ ನಮ್ಮ ಸಮಾಜ ಇಲ್ಲಿವರೆಗೆ ಪಾದಯಾತ್ರೆ ಆಯ್ತು, ಮೌನವಾಯ್ತು, ಉಪವಾಸ ಸತ್ಯಾಗ್ರಹ ಆಯ್ತು, ರಕ್ತ ಕುಡಿದಾಯ್ತು, ಇನ್ನು ಆ ರೀತಿ ನಾವು ಹೋಗುದಿಲ್ಲ, ಇನ್ನು ಏನಾದಿದ್ರು ಮಾತನಾಡುವುದಿಲ್ಲ, ಮುಂದೊಂದು ದಿನ ನಾವು ಮಾಡೇ ತೋರಿಸ್ತೀವಿ ಎಂಬ ಒಂದು ಅಚಲ ವಿಶ್ವಾಸ ನಮ್ಮ ಸಮಾಜ ಜನರಲ್ಲಿ ಪ್ರಜ್ಞೆ ಬಂದದ. ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ತಾವು 4 ಬಾರಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಲಿಕ್ಕೆ ನಮ್ಮ ಸಮಾಜದ ಕೊಡುಗೆ ಬಹುದೊಡ್ಡದಾದ, ಅದು ತಾವು ಕೂಡ ಅನೇಕ ಸಭೆ ಸಮಾರಂಭಗಳಲ್ಲಿ ಹೇಳಿದ್ದೀರಿ. ಅದನ್ನು ನಿಮ್ಮ ನಮ್ಮ ಸಮಾಜದ ಋಣಭಾರವನ್ನು ನಿಲ್ಲಿಸಬೇಕಾದ್ರೆ ನಮ್ಮ ಸಮಾಜಕ್ಕೆ 2A ಮೀಸಲಾತಿಯನ್ನು ಕೊಟ್ಟು ಋಣಮುಕ್ತರಾಗಬೇಕೆಂದು ಈ ಮೂಲಕ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ಬಿಜಾಪುರ ಜಿಲ್ಲಾ ಶ್ರೀಯುತ BM ಪಾಟೀಲ್ ದೇವರಿಬ್ಬರಿಗೆ ಜಿಲ್ಲಾಧ್ಯಕ್ಷರು ಬಿಜಾಪುರ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಕಡು ಬಡತನದಲ್ಲಿ ನಮ್ಮ ಪಂಚಸಾಲಿ ಸಮಾಜದವರು ಜೀವನವನ್ನು ಸಾಗುತ್ತಾ ಇದ್ದಾರೆ. ಇನ್ನು ವಿದ್ಯಾವಂತರಾಗಿರ್ತಕ್ಕಂಥ ಯುವಕರು ಮೀಸಲಾತಿಯ ಒಂದು ತಾರತಮ್ಯ ನೀತಿಯಿಂದಾಗಿ ನಮ್ಮ ಪಂಚಸಾಲಿ ಸಮಾಜಕ್ಕೆ ಮೀಸಲಾತಿ ಇರದೇ ಕಾರಣ ಪ್ರತಿಭೆ ಅರ್ಹತೆ ಇದ್ದರೂ ಕೂಡ ಸ್ವಲ್ಪದರಲ್ಲಿಯೇ ಸರ್ಕಾರಿ ನೌಕರಿ ಮತ್ತು ಈ ಒಂದು ಶಾಲೆಯಲ್ಲಿ ಶೈಕ್ಷಣಿಕ ಸೌಲಭ್ಯಗಳಿಂದ ವಂಚಿತರಾಗಿರ್ತಕ್ಕಂಥದ್ದು ದುರದೃಷ್ಟಕರ ವಿಷಯ. ಆ ಕಾರಣಕ್ಕಾಗಿ ಕಳೆದ 27 ವರ್ಷಗಳಿಂದ ನಾವು ನಿರಂತರ ಸರ್ಕಾರದ ಗಮನವನ್ನು ನಮಗೆ 2A ಮೀಸಲಾತಿಯನ್ನು ಕಲ್ಪಿಸಿ ಅಂತೇಳಿ ವಿನಂತಿಸಿಕೊಳ್ತಾ ಇದ್ರು, ನಾನಾ ರೀತಿಯ ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಸರ್ಕಾರ ನಮ್ಮತ್ತ ಗಮನ ಹರಿಸ್ತಾ ಇಲ್ಲ. ನಮ್ಮ ಪಂಚಸಾಲಿ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಜಯಮೃತ್ಯುಂಜಯ ಮಹಾಸ್ವಾಮೀಜಿಯವರು ಹಾಗೂ ವಚನಾನಂದ ಮಹಾಸ್ವಾಮೀಜಿಯವರು ಮತ್ತು ಅನೇಕ ಜನಪ್ರತಿನಿಧಿಗಳು ಈ ಒಂದು ಹೋರಾಟವನ್ನು ಕೈಗೊಂಡು ಸದನದಲ್ಲೂ ಕೂಡ ಗಮನವನ್ನು ಸೆಳೆದ್ರು, ಸರ್ಕಾರ ಸ್ಪಂದಿಸದೇ ಇರೋ ಕಾರಣ ನಾವು ಹೋರಾಟವನ್ನು ದಿನೇ ದಿನೇ ತೀವ್ರ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪಂಚಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಕಲ್ಪಿಸದೇ ಹೋದರೆ ನಾವು ಯಾವುದೇ ರೀತಿ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಹಾಗೂ ಯುವಕರು ಹಾಗೂ ಮಹಿಳೆಯರು ನಾವು ಇವತ್ತು ಬೀದಿಗಳದು ನಮ್ಮ ಹಕ್ಕನ್ನು ನಾವು ಸಂವಿಧಾನಬದ್ಧ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಭಿಕ್ಷೆಯನ್ನೆಲ್ಲ ಆ ಕಾರಣಕ್ಕಾಗಿ ಸರ್ಕಾರ ಕೂಡಲೇ ನಮಗೆ 2A ಮೀಸಲಾತಿ ಕಲ್ಪಿಸಬೇಕಂತ ಹೇಳಿ ರಾಜ್ಯದಲ್ಲಿ ದೇಶದಲ್ಲಿ 1 ಕೋಟಿಗಿಂತಲೂ ಮಿಗಲಾಗಿದ್ದು 2A ಮೀಸಲಾತಿಗಾಗಿ ಕೆಳಗೆ ಕೂತ್ಕೊಂಡ್ಬಿಡ್ರಿ. ಬೇಕೇ ಬೇಕು ಮೀಸಲಾತಿ ಜಯ ಜಯ ಚೆನ್ನಮ್ಮ.